ದಕ್ಷಿಣೇಶ್ವರವಿಲ್ಲಿ ರಾಮೇಶ್ವರವು ಇಲ್ಲಿ. ಎಲ್ಲರೂ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಮಾರ್ಗದರ್ಶಿಗಳೇ, ಹಾಗೆ ಸನ್ಮಾನ ತೋರುವ ಗುರು ವೃಂದವೇ, ನನ್ನ ಜ್ಞಾನವಾಹಿನಿಯಲ್ಲಿ ಭಾಗಿಗಳಾದ ಸಹೋದರ ಸಹೋದರಿಯರೇ, ಇವತ್ತು ಸಮಸ್ತ ಮುಡಲಗಿಯ ನಾಗರಿಕ ಬಂಧುಗಳೇ, ಇವತ್ತು ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನಾಡುತ್ತೇನೆ. ಶುಭವಾಗಲಿ ಶುಭವಾಗಲಿ ನಾಡಿಗೆ, ಹಾಗೆ ಹರಡದೆ ಬಗೆ ಕದಡದೆ, ಬಲಿಯಾಗದೆ ಸೇಡಿಗೆ ದಹಿಸದಿರಲೈರು ಅನ್ಯಾಯದ ಕಾವಿಗೆ, ಬೆಳೆದು ಬರಲಿ ಕರುಣೆ ಮಾವು ಎಡೆಗೊಡದೆ ಬೇವಿಗೆ. ತಾಯಿ ಮಡಲ ಒಂದೇ ತಾನೇ ನಾಡಿನೆಲ್ಲ, ಭೇದ ಭಾವ ಬೇಕೆ ಬೇಕು ಹೊರಡ ತಾಯ ಸೇವೆಗೆ. ಹಾದಿಗೆಲ್ಲ ಚಲ್ಲಿ ಹೂವ ಪ್ರಗತಿಯ ನವ ಚೈತ್ರಗೆ, ಮನ ಮನಗಳ ನಡುವೆ ಬೆಸುಗೆ ಮೂಡಲಿ ಹೊಸ ಮೈತ್ರಿಗೆ. ಒಂದಾಗಿರಿ ಮುಂದಾಗಿರಿ ಹರುಷವಿಯ ದಾತ್ರಿಗೆ, ಯುಗ ಯುಗಗಳು ಸಾವಿರಿರಲಿ ನಾಡ ವಿಜಯ ಯಾತ್ರಿಗೆ ಎಂಬ ಟಿಸಿ ಪೂರ್ಣಿಮಾ ಅವರ ಕವನದ ಆಶಯದಂತೆ ಮನುಷ್ಯ ಬೆಂಕಿಯಿಂದ ಚಳಿಯನ್ನು ಎದುರಿಸಬಲ್ಲವನಾದನು. ನಿಸರ್ಗದೊಡನೆ ನಡೆದ ಹೋರಾಟದಲ್ಲಿ ಮನುಷ್ಯನಿಗೆ ದೊರೆತ ಮೊದಲನೆಯ ಮಹಾ ಅನಂತರ ಯುಗದಲ್ಲಿ ಬಡವನ ಕೊಡಲಿ ಕಂಬಾರನ ಸುತ್ತಿಗೆ, ಯೋಧನ ಬಿಲ್ಲು ಈಟಿ ರಾಜನ ಕಿರೀಟ, ಇವೆಲ್ಲವೂ ಬೆಂಕಿಯ ವರಪ್ರಸಾದಗಳೇ. ಬಿಲ್ಲು ಬಾಣವನ್ನು ಮಾಡಲು ಕಲಿತ ಮನುಷ್ಯ ಪ್ರಾಣಿಗಳ ಮೇಲೆ ಪ್ರಭುತ್ವ ಸಾಧಿಸುವುದಕ್ಕಿಂತ ಮನುಷ್ಯರ ಮೇಲೆ ಪ್ರಭುತ್ವ ಸಾಧಿಸಲು ಹೊಂಚು ಹಾಕಿದನು. ಅಂತಹ ಹೊಂಚು ಕಣ್ಣಿನವರಲ್ಲಿ ಪೋರ್ಚುಗೀಸರು, ಡಂಚರು, ಫ್ರೆಂಚರು, ಬ್ರಿಟಿಷರು ಅಗ್ರಗಣ್ಯರು. ಇವರ ವಿದ್ಯೆ ವಸಾಹ ವಿದ್ಯೆಯ ಸಲುವಾಗಿ ತಾಯಿ ಭಾರತಿ ನೂರಾರು ವರ್ಷಗಳ ಕಾಲ ಕಡಲ ರಾಣಿಯ ಕಪಿಮುಷ್ಟಿಯಲ್ಲಿ ಬರಲಬೇಕಾಯಿತು. ಅನಂತರ ವಾಸ್ಕೋಡಿ ಗಾಮಾನ ಜಲಮಾರ್ಗ ಶೋಧನೆಯ ಲಾಭ ಪಡೆದು ಕ್ರಿಸ್ತಾಬ್ದ 1600ರಲ್ಲಿ ಹುಟ್ಟಿದ ಈಸ್ಟ್ ಇಂಡಿಯಾ ಕಂಪನಿ ಎಂಬ ವ್ಯಾಪಾರ ಮುಖವಾಡದೊಂದಿಗೆ ಭಾರತಕ್ಕೆ ಬಂದು ಅಂದಿನ ಭಾರತ ವರ್ಷದ ರಾಜಕೀಯ ರಂಗದಲ್ಲಿರುವ ಅವ್ಯವಸ್ಥೆ ಮತ್ತು ದುರ್ವ್ಯವಸ್ಥೆ ಮಿರುಗಿ ಮೆರೆದರು. ಆದರೆ ಭಾರತೀಯರ ಹೋರಾಟ ಮತ್ತು ದೇಶ ಪ್ರೇಮದ ಮುಂದೆ ಕುಟಿಲ ನೀತಿ ಫಲ ಕೊಡಲಿಲ್ಲ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬಂಗಾಲ್ ಪಾಂಡೆಯಿಂದ ಪ್ರಾರಂಭವಾಗಿ ಲಾಲ್ ಬಾಲ್ ಪಾಲ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಹೀಗೆ ಸಹಸ್ರ ಸಹಸ್ರ ದೇಶಭಕ್ತರ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಒಂದು ದೇಶಕ್ಕೆ ಖಚಿತವಾದ ಎಲ್ಲೆಗಳುಂಟು. ಆ ಎಲ್ಲೆಯೊಳಗಿನ ಪ್ರದೇಶವು ಆ ದೇಶಕ್ಕೆ ಸೇರಿತ್ತು. ಅಲ್ಲಿ ವಾಸ ಮಾಡುವ ಜನರು ಆ ದೇಶದ ಪ್ರಜೆಗಳೇ. ಆ ಪ್ರಜೆಗಳ ಬದುಕು ಸುಖಕರವಾಗಿರಬೇಕೆಂದರೆ ದೇಶದಲ್ಲಿ ಶಿಸ್ತು ಪಾಲನೆ, ಶಾಂತಿ, ವ್ಯವಸ್ಥಿತ ಆಡಳಿತ ಇರಬೇಕು. ಅದಕ್ಕಾಗಿ ಸಂಘಟನೆಯನ್ನು ಬೇಕು. ಸಂಘಟನೆ ಸರ್ಕಾರ, ಸರ್ಕಾರ ನಡೆಸಲು ಸೂಕ್ತವಾದ ಮಾರ್ಗದರ್ಶಿ ನಿಯಮಗಳು ಬೇಕು. ಅದೇ ಉದ್ದೇಶದಿಂದ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಭಾರತಕ್ಕೆ ತನ್ನದೇ ಆದ ಅವಕಾಶ ಕಲ್ಪಿಸುವ ಸಲುವಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇತರ ನಾಯಕರ ಸಹಕಾರದೊಂದಿಗೆ ಜನವರಿ 26, 1950ರಂದು ಭಾರತಕ್ಕೆ ಪ್ರಜಾಪ್ರಭುತ್ವದ ಸಂವಿಧಾನ ಜಾರಿಯಾಗಿ ಇದನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನಾಗಿ ಆಚರಿಸುತ್ತೇವೆ. ಭಾರತವು ಇಂದಿಗೆ 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿದ ಒಕ್ಕೂಟ ವ್ಯವಸ್ಥೆಯಾಗಿ, 140 ಕೋಟಿ ಜನಸಂಖ್ಯೆ ಹೊಂದಿರುವ ಅತಿ ದೊಡ್ಡ ದೇಶವಾಗಿ, ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ತಲೆ ಎತ್ತಿ ಮೆರೆಯುತ್ತಿರುವ ಈ ಗಳಿಗೆಯಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಮರೆಯುವ ಹಾಗಿಲ್ಲ. ಏಕೆಂದರೆ ಇವರು ದೇಶದ ಗಣರಾಜ್ಯದಲ್ಲಿ ಅಸ್ಮರಣೀಯರು. 109 ಪ್ರಾಂತ್ಯಗಳಲ್ಲಿ ಹರಡಿ ಹೋಗಿದ್ದ ತಾಯಿ ಭಾರತಿಯನ್ನು ಷರತ್ತು ಬೇಷರತ್ತು ವ್ಯಕ್ತಗಳಿಂದ ಒಂದುಗೂಡಿಸಿ ಗಣರಾಜ್ಯವನ್ನಾಗಿಸಿದ ಧೀಮಂತ ದೇಶಭಕ್ತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ನನ್ನ ಶತಶತ ನಮನಗಳು. ಹೀಗೆ ಸಹಸ್ರ ಸಹಸ್ರ ದೇಶಭಕ್ತರ ನೆತ್ತರು ಬಲಿದಾನಗಳಿಂದ ಪಡೆದ ಗಣರಾಜ್ಯ ಇದಾಗಿದೆ. 1950ರ ದಶಕದಲ್ಲಿ ದೇಶದಲ್ಲಿ ಮಾನವ ಸಂಪತ್ತಿನ ಕೊರತೆ, ಅಂದರೆ ಹಸಿವು, ಬಡತನ, ನೀರಾವರಿ, ಕೃಷಿ, ತಂತ್ರಜ್ಞಾನದಲ್ಲಿ ಭಾರತ ಅಭಿವೃದ್ಧಿ ಯಾಮೇಗತಿಯಲ್ಲಿ ಸಾಗ್ತಾ ಇತ್ತು. 20ನೇ ಶತಮಾನದ ಅಂತ್ಯದಲ್ಲಿ ಭಾರತದಲ್ಲಿ ಕೈಗಾರಿಕೆ ಕ್ರಾಂತಿ, ಕೃಷಿ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಶ್ವೇತ ಕ್ರಾಂತಿಗಳಾಗಿ ಕೈಗಾರಿಕೆ, ಕೃಷಿ, ತಂತ್ರಜ್ಞಾನ, ಬಾಹ್ಯಾಕಾಶ, ವಿಜ್ಞಾನ ಹಾಗೂ ಚಂದ್ರಯಾನದಲ್ಲಿ ದಕ್ಷಿಣ ಧ್ರುವಕ್ಕೆ ತಲುಪಿದ ಮೊದಲ ದೇಶ ನನ್ನದೆನ್ನಲು ಎದೆಯುಬ್ಬಿ ಬರುತ್ತಿದೆ. ಇತ್ತೀಚೆಗೆ 2019ರಲ್ಲಿ ಆತನಿಗೆ ಅಯ್ಯೋ ಎನ್ನುವ ಗುಣವಿರದ ಪೈಶಾಚಿಕ ದೇಶದವರ ಕಡೆಯಿಂದ ಹರಡಿದ ಸಾಂಕ್ರಾಮಿಕ ಮಹಾಮಾರಿ ಕೊರೋನಾ ಇಡೀ ಜಗತ್ತನ್ನು ಕಂಡದ್ದೇ ತಾಯಿ ಭಾರತಿ. ಆರೋಗ್ಯ ಮತ್ತು ಅನಾರೋಗ್ಯಗಳು ಎರಡೂ ಸೃಷ್ಟಿಯ ಕೊಡುಗೆ ಎಂದು ನಂಬಿದ್ದ ನಮ್ಮ ವಿಜ್ಞಾನಿಗಳು ತಾವು ತಯಾರಿಸಿದ ಲಸಿಕೆಗಳನ್ನು 140 ಕೋಟಿ
ಭಾರತೀಯರಿಗಷ್ಟೇ ಅಲ್ಲದೆ ವಸುದೈವ ಕುಟುಂಬಕ ಸರ್ವ ಸಂತು ನಿರಾಮಯ ಎಂಬ ಭಾರತೀಯ ಮೌಲ್ಯದಂತೆ ನೂರಾರು ದೇಶಗಳಿಗೆ ಉಚಿತವಾಗಿ ಲಸಿಕೆ ಕೊಟ್ಟ ರಾಷ್ಟ್ರ ನನ್ನ ಜನರು ಎದೆಯುಬ್ಬಿ ಬರುತ್ತಿದೆ. ಭಾರತಕ್ಕೆ ಭರವಸೆಯ ದಿವಿಗೆಯಾಗಿ ಮುನ್ನಡೆಯುತ್ತಿರುವ ತಾಯಿ ಭಾರತೀಯ ಅವಳಲ್ಲಿ ಕೆಲವು ಸಣ್ಣ ನೋವುಗಳಿವೆ. ಅವುಗಳೆಂದರೆ ಮತೀಯವಾದ, ಕೋಮುವಾದ, ಮಾವುವಾದ, ಪ್ರಾದೇಶಿಕವಾದ, ನಕ್ಸಲ್ವಾದ. ಈ ಎಲ್ಲಾ ವಾದಗಳು ತಾರ್ಕಿಕ ಅಂತ್ಯವಾಗಬೇಕೆಂದರೆ ನಾವು ಹೆಗಲಾಗಬೇಕಾಗಿದೆ. ಇಲ್ಲಿಯೇ ಗಂಗಾ ತೀರ, ಇಲ್ಲಿಯೇ ಹಿಮಗಿರಿ ಪಾರ, ಇಲ್ಲಿಯೇ ಕಣ ಹರಿದ್ವಾರ, ಇಲ್ಲಿಯೇ ವಾರಣಾಸಿ, ಇಲ್ಲಿಯೇ ಋಷಿಕೇಶ, ಇಲ್ಲಿಯೇ ಇದೆ ಮುಕ್ತಿಗೆ ಮಹಾದ್ವಾರ, ದಕ್ಷಿಣೇಶ್ವರ ಇಲ್ಲಿ, ರಾಮೇಶ್ವರವು ಇಲ್ಲಿ, ಎಲ್ಲಾ ತೀರ್ಥಗಳಿಲ್ಲಿ, ಪುಣ್ಯ ಕ್ಷೇತ್ರಗಳು ಇಲ್ಲಿ, ಇಲ್ಲಿ ಹನು ಸರ್ವ ದೇವಾವತಾರ, ಅಲ್ಲಿಗಿಲ್ಲಿಗೇಕೆ ಸುಮ್ಮನೆ ಅಲಿವೆ, ದೂರ ದೂರ ಇಲ್ಲೇ ಓಂ ಪೂರ್ಣವಿದೆ, ಓ ಮನವೇ ಬಾರ ಬಾರ ಎಂಬ ಕುವೆಂಪು ಅವರ ಕರೆಯೊಂದಿಗೆ ಸರ್ವರು ಹುಡುಗರಾಗಲಿ ಹುಡುಗರಾಗಲಿ ಪ್ರತಿಭಾಶಾಲಿಗಳಾಗಲಿ ಆಗದಿರಲಿ ದೇಶದ ನವಯುಗ ಚಕ್ರ ಪರಿವರ್ತನೆಗೆ ಹೆಗಲುಗೊಡಲು ಸಿದ್ಧರಾಗಬೇಕು. ಹನುಮಂತನು ಗಿರಿಗಳನ್ನು ಕಿತ್ತು ತಂದು ಹಾಕಿದರೆ ಅಳಿಲುಗಳು ಮಳೆದ ಕಣಗಳನ್ನೇ ತಂದು ಚೆಲ್ಲಬಹುದು. ದೇಶ ಕಟ್ಟುವುದಕ್ಕೆ ಎಡಬೇಕು. ತಾಯಿ ಭಾರತೀಯ ಸಮದೃಷ್ಟಿಯಲ್ಲಿ ದೊಡ್ಡದು ಚಿಕ್ಕದು ಎಂಬ ಪಕ್ಷಪಾತವಿಲ್ಲ. ಅವಳು ನೋಡುವುದು ಕೈತೋಳನಲ್ಲ, ಎದೆಯಾಳವನ್ನು. ಅದಕ್ಕಾಗಿ ಕಾದಿಯೋ ಕಾವಿಯೋ ಯಾವುದಾದರೊಂದು ಹಾದಿ ಹಿಡಿದು ದೇಶದ ಬೆನ್ನೆಲುಬಾಗಬೇಕು. ಈ ಪ್ರಯತ್ನದಲ್ಲಿ ಸೋತರೂ ಹೆಮ್ಮೆ, ಸತ್ತರೂ ಹೆಮ್ಮೆ. ದೇವತಾರ್ಜನೆಗಿಂತ ದೇಶಾರ್ಜನೆಯೇ ಮೇಲು ಎಂಬ ಆಶಾಭಾವನೆಯಿಂದ ದೇಶವನ್ನು ಜಗದ್ಗುರುವನ್ನಾಗಿಸಲು ಕಂಕಣ ಬದ್ಧರಾಗೋಣ, ಕಾಯತಿ ಯೋಗಿಗಳಾಗೋಣ, ದೇಶ ಭಕ್ತರಾಗೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ. ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ. ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ತನ್ನ ಅದ್ಭುತ ವಾಕ್ಚರಿಯನ್ನು ವ್ಯಕ್ತಪಡಿಸ್ತಾ ಮರೆಯಲಾರದ ಭಾಷಣ ಮಾಡಿದಂಥ ಲಕ್ಷ್ಮೀ ಮರೇನವರು.